ನಾನು ಮುಖ್ಯಮಂತ್ರಿ ಆಕಾಂಕ್ಷಿ ಉಮೇಶ್ ಕತ್ತಿ ಹೇಳಿಕೆ ನಾನು ಸಹ ಮುಖ್ಯಮಂತ್ರಿ ಶಾಶ್ವತ ಆಕಾಂಕ್ಷಿ ನಮ್ಮ ಸರ್ಕಾರದಲ್ಲಿ ಯಾವುದೇ ಭಿನ್ನಮತ ಇಲ್ಲ ಎಂದು ಅರಣ್ಯ ಸಚಿವ ಉಮೇಶ್ ಕತ್ತಿ ಹೇಳಿದರು ಗಡಿ ಜಿಲ್ಲೆ ಚಾಮರಾಜನಗರದ ರಾಷ್ಟ್ರೀಯ ಉದ್ಯಾನವನ ಬಂಡೀಪುರದಲ್ಲಿ ಮಾತನಾಡಿ ನನಗೆ 60 ವರ್ಷ ಇನ್ನೂ 15 ವರ್ಷ ಮುಖ್ಯಮಂತ್ರಿ ಆಗುವ ಚಾನ್ಸ್ ಇದೆ ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಇನ್ನು ಪಕ್ಷದಲ್ಲಿ ಯಾವುದೇ ಭಿನ್ನಮತ ಇದ್ದರೂ ಕುಳಿತು ನಮ್ಮಲ್ಲಿಯೇ ಬಗೆಹರಿಸಿಕೊಳ್ಳುತ್ತೇವೆ ನಮ್ಮ ಸರ್ಕಾರ ಸುಭದ್ರವಾಗಿದೆ ಇನ್ನೂ 2 ವರ್ಷಗಳ ಕಾಲ ಸರ್ಕಾರ ಇರುತ್ತೆ ನಂತರ ಬೊಮ್ಮಾಯಿ ನೇತೃತ್ವದಲ್ಲೇ ಚುನಾವಣೆಗೆ ಹೋಗ್ತೀವಿ ಎಂದು ಹೇಳಿದರು ಸರ್ಕಾರ ಮುಖ್ಯಮಂತ್ರಿಯಾಗಿ ಮುಂದುವರಿತಾ ಇದೆ ಯಾವುದೇ ಭಿನ್ನಮತೀಯ ನಮ್ಮ ಪಕ್ಷದಲ್ಲಿ ಇಲ್ಲ ನಮ್ಮ ಸರ್ಕಾರದಲ್ಲಿ ಇಲ್ಲ ಬರ್ತಕ್ಕಂಥ ಏನೇ ಭಿನ್ನಮತೀಯ ಸ್ವಲ್ಪ ಅಲ್ಪ ಸ್ವಲ್ಪ ಇದ್ದರೂ ಬಗೆಹರಿಸ್ಕೊಳ್ತೀವಿ ಅಂಥ ಭಿನ್ನಮತೀಯ ನಿಮಗೆ ಹೇಳುವಂಥ ಭಿನ್ನಮತಿ ಯಾವುದೇ ರೀತಿಯಾಗಿ ಇಲ್ಲ ಮುಂದೂರು ವರ್ಷ ಪೀರಿಯಡ್ ಮುಗಿಯುವವರೆಗೆ ಸುಭದ್ರವಾಗಿದೆ ಮುಂದು ನಾವೇ ಅಧಿಕಾರ ಕೊಡ್ತೀವಿ ಬೊಮ್ಮಾಯಿ ನೇತೃತ್ವದಲ್ಲಿ ಸರ್ಕಾರ ಅಧಿಕಾರ ತರ್ತೀವಿ ನಾನು ಪರ್ಮನೆಂಟ್ ಆಕಾಂಕ್ಷಿ ಆದರೆ ಪಕ್ಷ ರಾಜ್ಯ ಜನ ಒಬ್ಬ ಮುಖ್ಯಮಂತ್ರಿ ಅಶೋಕ್ ಅವರೇ ಅದರ ಜೊತೆ ನಾನು ಒಬ್ಬ ಆಗದಾರ್ತು ಆಗಲಿಕ್ಕಿಲ್ಲ ನಾನು ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಆಸೆ ಇದೆ ಇರಬೇಕು ಮನುಷ್ಯ ಪ್ರಾಣಿ ಇರಲೇಬೇಕು ಇನ್ನೂ ಒಂದು 15 ವರ್ಷ ನನಗೆ ಟೈಮ್ ಇದೆ ಈಗ ನನಗೆ 60 ಇನ್ನೂ 15 ವರ್ಷ ಮುಖ್ಯಮಂತ್ರಿ ಆಗಬಹುದು ಅದರಲ್ಲಿ ಏನು ಭಿನ್ನಾಭಿಪ್ರಾಯ ಬೇಡ